ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ಉಪವಿಭಾಗೀಯ ಆಸ್ಪತ್ರೆ ಈಗ ಅವ್ಯವಸ್ಥೆಯ ಗೂಡಾಗಿದ್ದು ಕೋವಿಡ್ ಪೇಷಂಟ್ಗಳನ್ನು ವಿಚಾರಿಸುವವರೇ ದಿಕ್ಕಿಲ್ಲದಂತಾಗಿದೆ. ವ್ಯವಸ್ಥೆ ನೋಡ್ಕೊಂತಂದ್ರೆ ಕುಡಿಯೋದಕ್ ನೀರಿಲ್ಲ, ಸ್ನಾನ ಮಾಡಕ್ ನೀರಿಲ್ಲ, ಊಟದ ವ್ಯವಸ್ಥೆ ಸರಿ ಇಲ್ಲ. ಹೇಳಕ್ ಹೋಯ್ತು ಅಂತಂದ್ರೆ ಯಾವ ಅಧಿಕಾರಿಗಳು ಬರ್ತಾ ಇಲ್ಲ. ಯಾವ ಜಿಲ್ಲೆ ಯಾವ ತಾಲೂಕು ಹೇಳೋಣ? ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ. ಗವರ್ಮೆಂಟ್ ಹಾಸ್ಪಿಟಲ್? ಗವರ್ಮೆಂಟ್ ಹಾಸ್ಪಿಟಲ್ ಪಾಂಡವಪುರ. ಈ ವ್ಯವಸ್ಥೆ ಎಷ್ಟು ಅವ್ಯವಸ್ಥೆ ಅಂತಂದ್ರೆ ಬಹಳ ಚೆನ್ನಾಗಿತ್ತು, ಈಗ ಒಂದು ಮೂರ್ನಾಲ್ಕು ದಿವಸ ತಿಂದಿದೆ. ಈಗ ಒಂದು ನಾಲ್ಕು ದಿವಸದಿಂದ ಈಚೆಗೆ ಕುಡಿಯೋದಕ್ ನೀರಿಲ್ಲ, ಸ್ನಾನ ಮಾಡೋದಕ್ ನೀರಿಲ್ಲ, ಊಟದ ವ್ಯವಸ್ಥೆ ಸರಿ ಇಲ್ಲ. ತಹಸೀಲ್ದಾರ್ ಫೋನ್ ಮಾಡಿದ್ರಲ್ವೇ? ತಹಸೀಲ್ದಾರ್ಗೂ ಫೋನ್ ಮಾಡಿದ್ದೀವಿ, ಸಂಬಂಧಪಟ್ಟಂತ ಎಲ್ಲಾ ಇಲಾಖೆ ಅಧಿಕಾರಿಗಳಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ. ಯಾರು ಈ ಮಾಡಿಸ್ತೀವಿ ಅಂತ ಆಶ್ವಾಸನೆ ಕೊಡ್ತಾರೆ ಹೊರತು ಒಬ್ರು ಬರ್ತಾ ಇಲ್ಲ. ನಮ್ಮ ಆರಕ್ಷಕ ಇಲಾಖೆಯವರು ಕೂಡ ಅವ್ರಿಗೂ ಕೊರೋನಾ ಬಂದಿಲ್ಲ, ಇಲ್ಲೇ ಉಳ್ಕೊಂಡವ್ರೆ. ಅವರು ಒಬ್ಬಳು ಯಾರು ಕೇಳೋರು ಇಲ್ಲ. ಯಾರಿಗೆ ಯಾರು ಕಂಪ್ಲೇಂಟ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಊಟ ಮಾಡ್ಬಿಟ್ಟು ಕೈ ತೊಳೆದಕ್ ನೀರಿಲ್ಲ, ಯಾರು ಹೇಳಿದ್ರು ಬರ್ತಾ ಇಲ್ಲ, ತಾಲೂಕು ಅಧಿಕಾರಿ ಹೇಳಿದ್ರು ಬರ್ತಾ ಇಲ್ಲ. ಊಟ ಎಲ್ಲ ಕರೆಕ್ಟ್ ಕೊಡ್ತಾವ್ರ? ಊಟನೂ ಚೆನ್ನಾಗಿಲ್ಲ, ಮಧ್ಯಾಹ್ನ ಚೆನ್ನಾಗಿಲ್ಲ, ಮಧ್ಯಾಹ್ನ ಸಾಂಬಾರು ರಾತ್ರಿ ಕೊಡ್ತಾವ್ರೆ. ಎಷ್ಟೇ ಸಾರಿ ಅವ್ರ ಹತ್ರ ಮನವಿ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಅವ್ರು ಯಾವ್ದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಈಗ ನಾವು ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಕೇಳಿದ್ರೆ ಮಾತ್ರ ಗಲಾಟೆ ಮಾಡಿದ್ರು ಅಂತ ಹೇಳ್ತಾರೆ. ಇಲ್ಲಿ ಗಲಾಟೆ ಪ್ರಶ್ನೆ ಇಲ್ಲ, ಕುಡಿಯೋದಕ್ಕೆ ಮತ್ತೆ ವ್ಯವಸ್ಥೆ ಅವ್ಯವಸ್ಥೆ. ಈ ಆಸ್ಪತ್ರೆ ಮೇನ್ ಸಿಬ್ಬಂದಿ ಅವ್ರಿಗಾರು ಎಲ್ಲಾರ್ಗು ಎಲ್ಲಾರ್ ಗಮನಕ್ಕೂ ಕೊಟ್ಟಾಗೈತೆ. ಅವ್ರು ಬಂದು ನೋಡು, ಪರಿಶೀಲನೆ ಮಾಡ್ಬಿಟ್ಟು ಕುಡಿಯೋದಕ್ ನೀರ್ ತಂದ್ಕೊಟ್ಬಿಟ್ಟು ಆ ಡಸ್ಟ್ ನೀರ್ ತಂದ್ಕೊಟ್ಟವ್ರೆ ಕುಡಿಯೋದಕ್ಕೆ. ಏನಪ್ಪ ನೀರು ಕುಡಿಯೋ ನೀರು ಕೇಳ್ರಿ, ಅವ್ರನ್ನ ಕೇಳ್ರಿ. ಸಂಬಂಧಪಟ್ಟಿಲ್ಲ, ಕುಡಿಯೋದಕ್ ನೀರಿಲ್ಲ, ಊಟದ ವ್ಯವಸ್ಥೆ ಸರಿ ಇಲ್ಲ. ಅವ್ರ ಏನಾದ್ರು ಒಳ್ಳೊಳ್ಳೆ ಊಟ ಬೇಕು ಅಂತ ಕೇಳ್ತಾ ಇದಾರೆ. ಕೊಡೋದು ನೀವು ಸ್ವಲ್ಪ ಕ್ಲೀನ್ ಆಗಿ ಕೊಡಿ ಅಂತ ಕೇಳ್ತಾ ಇರೋದು. ಬೆಳಿಗ್ಗೆ ಸ್ನಾನಕ್ಕೂ ನೀರಿಲ್ಲ. ಇವ್ರ ಕರೀತಾ ಯಾರು ರೆಸ್ಪಾನ್ಸ್ ಮಾಡಿಕೊಳ್ಳ? ಬಂದ್ರೆ ಕುಡಿಕೆ ವಾಟ್ರ್ ಕೇಳವ್ರ ವಾಟ್ರ್ ಕೇನ್ ಇಲ್ಲ, ಕೂಡ ಹೋಗಿದಾರೆ. ಯಾರು ಕೊಟ್ಟಿಲ್ಲ ಮಲ್ಕೊಳ್ಳೋ ಮಂಚ. ಕೋವಿಡ್ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಿದೆ ಎಂದು ಕೊರೋನಾ ಪಾಸಿಟಿವ್ ರೋಗಿಗಳು ದೂರುತ್ತಿದ್ದಾರೆ. ಊಟದ ವ್ಯವಸ್ಥೆ ಸರಿಯಿಲ್ಲ, ಊಟ ಕಳಪೆಯಿಂದ ಕೂಡಿದೆ, ಸ್ನಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆಯಂತೂ ಇಲ್ಲವೇ ಇಲ್ಲ, ಶೌಚಾಲಯವೂ ಸರಿಯಿಲ್ಲ ಎಂಬ ದೂರುಗಳನ್ನು ಕೊರೋನಾ ರೋಗಿಗಳು ಸುರಿಯುತ್ತಿದ್ದಾರೆ. ಬರ್ಲಿ ಸರ್, ನಮ್ಗೆ ಸರ್ಕಾರ ಒಂದು ಟೈಮ್ಗೆ ರೋಗಿಗೆ ಯಾವ ತರ ಊಟ ಕೊಡ್ಬೇಕು ಅನ್ನಂತ ಸರ್ಕಾರ ಹೊಡ್ಸೈತೆ, ಅದ್ ನಮ್ಮ ಹತ್ರ ಪ್ರತಿ ಐತೆ. ಇವ್ರು ಬರೀ ಒಂದು 25 ರೂಪಾಯಿ ಬಾತು, ಒಂದು 5 ರೂಪಾಯಿ ಒಡೆ ಕೊಟ್ಬಿಟ್ಟು ಒಂದು ನಾಷ್ಟ ಮುಗಿಸ್ತಾರೆ ಒಂದು ರೋಗಿಗೆ. ಅಟ್ ಲೀಸ್ಟ್ ನಿಮ್ ಕೈಲಿ ಒಂದು ಬಿಸ್ಕೆಟ್, ಒಂದು ಹೊರಗಡೆಯಿಂದ ಕಾಫಿ ತರ್ಸ್ಕೊಳಕ್ಕೆ ಅನುಮತಿ ಇಲ್ಲ. ನೀವು ಕೊಳ್ತಾಗಿರೋ ಬಾಳೆಹಣ್ಣು ಕೊಟ್ಟು ಕಳ್ಸಿದ್ರೆ ಅದು ಫೋಟೋ ಹೊಡೆದೈತೆ, ಚಪಾತಿ ಕೊಳ್ತಾಗಿರೋ ಚಪಾತಿ ಕೊಟ್ಟಿದ್ದೀರಾ, ಅದನ್ನ ಯಾರು ಕೇಳೋರು ಯಾರು ಇಲ್ಲ. ಅದ್ರ ಬಗ್ಗೆ ಸಮಗ್ರ ಮಾಹಿತಿ ಬೇಕು. ತಹಸೀಲ್ದಾರ್ ಬರಲಿ, ಅವ್ರು ಮುಂದೆ ಮಾತಾಡ್ತೀವಿ ಇವೆಲ್ಲಾನು. ಇಲ್ಲಿ ಏನೇನು ನಡೀತಾ ಇದೆ, ಒಂದು ಪೇಷಂಟ್ ಏನ್ ಖರ್ಚು ಮಾಡ್ತಾ ಇದ್ದೀರಾ, ನೀವು ಎಷ್ಟು ಮಾಡ್ತಾ ಇದ್ದೀರಾ, ಈ ಸರ್ಕಾರ ಹೊಡಿಸಿರೋದೇನು, ನೀವೇನ್ ಕೊಡ್ತಾ ಇದ್ದೀರಾ, ಇದು ನಮ್ಗೆ ಮಾಹಿತಿ ಬೇಕು. ಅದೆಲ್ಲ ನಾವು ಕೇಳ್ತೀವಿ, ಅವ್ರು ಬರ್ಲಿ. ಅವರು ನಾಷ್ಟ ಮಾಡಿಕ್ಲ ನಾವು. ಸರ್ ಎಷ್ಟು ಏನ್ ಸರ್ ಕೊಡೋದು ಒಬ್ಬ ಪೇಷಂಟ್ಗೆ? ಏ ಇಲ್ಲೇ ಐತೆ, ಅದು ನಿಮ್ಮದು ತೋರಿಸಿ, ಅದು ಡಾಕ್ಟರ್ಗೆ ಇದೆ, ತೋರಿಸಿ ಡಾಕ್ಟರ್ಗೆ ಇದೆ. ಒಂದು ಕಾಫಿ ತರ್ಸ್ಕತ್ತೀನಿ ಹೊರಗಡೆಯಿಂದ, ನೀವು ಕೊಡೋ ಕಾಫಿ ನಾನು ಕಾಫಿನ ಗೊತ್ತಾಯ್ಕಿಲ್ಲ, ಇವ್ರು ಕೊಡೋ ಕಾಫಿ ಬರ್ಲಿ. ಬರ್ಲಿ ತಹಸೀಲ್ದಾರ್, ತಹಸೀಲ್ದಾರೇ ಬರ್ಬೇಕು ಅಲ್ಲಿಗಂಟ ಮಾಡಿಕ್ಲ ಸರ್. ತಹಸೀಲ್ದಾರ್ ಬರಗಂಟ
ಇಲ್ಲಿ ಅನ್ಯಾಯಗಳು ಏನ್ ನಡೆದಿದೆ ಅದನ್ನ ನಮ್ಗೆ ತೋರಿಸ್ಬೇಕು ಅವ್ರಿಗೆ. ತಹಸೀಲ್ ಅಪರಣ ನಾವು ಮಾಡಲ್ಲ ಸರ್.